नमस्ते सुद्दी सुत्त चैनल इवत्तु नावु चिक्कहुन्नूरिना रंगनाथ स्वामी देवस्थान के होगता इदु सामान्य देवस्थान अल्ल याकंद्रे तुम्बा बेट्टद मेले सुमारु 1.5 इंद 2 किलोमीटर दूरक्के नडेकोंडु होगुवंतह ओंदु बेट्टद मेले नेलेसिरुव रंगनाथ स्वामी इदु कुशालनगर अंद्रे कोडगु जिल्लेय कुशालनगरदिंद बैलकोप्प अंद्रे मैसूर रोड कडे होगुवंत दारियल्लि एडगडेगे तिरुगिद्रे अल्लिंद ओंदु 4-5 किलोमीटर दूरदल्लि होद्रे ಈ ಬೆಟ್ಟದ ತಪ್ಪಲು ಸಿಗುತ್ತೆ ಇಲ್ಲಿಂದ ಹತ್ತಿಕೊಂಡು ಮೇಲ್ಗಡೆಗೆ ಹೋಗಬೇಕು ಅಂದ್ರೆ ಇವತ್ತು ಸೋಮವಾರ ಸಾಮಾನ್ಯವಾಗಿ ಶುಕ್ರವಾರ ಮತ್ತು ಶನಿವಾರ ಮಾತ್ರ ಇಲ್ಲಿ ಪೂಜೆ ನಡೆಯುತ್ತೆ ಹಾಗಾಗಿ ಇವತ್ತು ದೇವಸ್ಥಾನ ಓಪನ್ ಆಗಿಲ್ಲ ಆದರೂ ನಾವು ಮೇಲ್ಗಡೆ ಹೋಗಿ ಬೆಟ್ಟವನ್ನು ಮತ್ತು ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ಪಿರಿಯಾಪಟ್ಟಣದಿಂದ ಪಶ್ಚಿಮಕ್ಕೆ ಸುಮಾರು 14 ಕಿಲೋಮೀಟರ್ ದೂರದ ಹೊನ್ನೂರಯ್ಯನ ಬೆಟ್ಟದ ಮೇಲೆ ರಂಗನಾಥ ಸ್ವಾಮಿ ದೇವಾಲಯ ಇದೆ ಇದು ಸುಮಾರು 1500 ಅಡಿ ಎತ್ತರದ ಬೆಟ್ಟದ ಮೇಲೆ ಇದೆ ಇಲ್ಲಿರೋದು ದ್ರಾವಿಡ ಶೈಲಿಯ ಏಕಕೂಟ ದೇಗುಲ ಅಂತ ಗುರುತಿಸಲಾಗಿದೆ ಬೆಟ್ಟದ ಬುಡದಲ್ಲಿ ಆಂಜನೇಯ ಸ್ವಾಮಿಯ ದೇಗುಲ ಇದೆ ಬೆಟ್ಟದ ಮೇಲಿನ ದೇವಸ್ಥಾನ ವಿಜಯನಗರ ಅರಸರ ಕಾಲದಲ್ಲಿ ಕಟ್ಟಿಸಿದ್ದು ಅಂತ ಹೇಳಲಾಗುತ್ತೆ ಶನಿವಾರ ಬರಬೇಕು ಶನಿವಾರ ಶುಕ್ರವಾರ ಅಷ್ಟು ಬಿಟ್ರೆ ಎರಡು ದಿವಸ ಸಾ ಪೂಜೆ ಸ್ವಲ್ಪ ಅಕ್ಕಿ ಕಡೆ ಮೇಳ ದಿಳ ಇದು ಮಾಡಿದ್ರೆ ಏನು ಹೆದರ್ಕೋಬೇಡಿ ಏನೋ ಮೊರ್ರ ಅಂದ್ರೆ ನಿಂತ್ಕೋಬಿಡಿ ಯಾಕೆಂದ್ರೆ ಚಿರತೆ ಕಾಟ ಅದೊಂದೇ ಭಯ ಏನೋ ಮಳೆ ದಿಳ ಸೌಂಡ್ ಆದರೆ ಕಲ್ಲುಗಳು ತಗೊಳ್ಳಿ ಹಂಗೆ ಗುಟ್ಟಿನಲ್ಲಿ ನಿಂತ್ಕೊಂಡು ಆಮೇಲೆ ಹತ್ತಿ ಸಾಕು ಇನ್ನೇನಿಲ್ಲ ಹೋಗಿ ದರ್ಶನ ಮಾಡಿ ಹಂಗೆ ಕೈ ತೆರೆದೇ ಬಂದಿದ್ದೀರಿ ಸಾ ಚಿರತೆ ಓ ಅದೇ ಸರ್ ನಮ್ಮ ಎರಡು ದನ ತಿನ್ಬಿಡ್ತು ಆ ಥರದ್ದು ಎರಡು ತಿನ್ಬಿಡ್ತು ಸಾ ಅಲ್ಲಿ ಕಟಾಕಿವಲ್ಲ ಏನಿಲ್ಲ ಹೆದರ್ಕೋಬೇಡಿ ಬೇಕಾದ್ರೆ ನಾನು ಬರ್ತೀನಿ ಅಂದ್ರೆ ದನ ಬಿಟ್ಟು ನಾನು ಬರ್ತೀನಿ ತೋರ್ಕೊಡೀನಿ ಅರ್ಧ ಗಂಟ ಏನು ತೊಂದರೆ ಇಲ್ಲ ಅರ್ಧದ್ರ ಮೇಲೆ ಸ್ವಲ್ಪ ಹಿಂಸೆ ಗೆಳೆಯರೇ ಇದು ಚಿಕ್ಕವನೂರು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿ ಸ್ವಲ್ಪ ಕಷ್ಟ ಹೋಗೋದು ಅಂದರೆ ಈ ಥರ ಕಲ್ಲು ಸ್ವಲ್ಪ ಮಳೆ ಬಂದಿರೋದ್ರಿಂದ ಈ ಮಣ್ಣು ಸ್ವಲ್ಪ ಜಾರುತ್ತೆ ಕಲ್ಲು ಕೂಡ ಸ್ವಲ್ಪ ಜಾರುತ್ತೆ ಚಿರತೆ ಚಿರತೆ ಓಡಿಸೋ ತರ ಇಲ್ಲ ಚಿರತೆನ ಕರಿತಾ ಇದ್ರು ಊಟಕ್ಕೆ ಬಾ ಅಂತ ಗೆಳೆಯರೇ ನೀವು ನೋಡ್ತಾ ಇದ್ದೀರಾ ಇವಾಗ ತುಂಬಾ ಎತ್ತರದ ಪ್ರದೇಶ ಇದು ಇಲ್ಲಿ ಒಂಥರ ಸ್ಟೆಪ್ ಹಾಕಿದ ತರನೇ ಇದೆ ಅಂದ್ರೆ ಕಪ್ಪು ಕಲ್ಲುಗಳು ಇದನ್ನ ಹತ್ತೋದು ಭಾರಿ ಕಷ್ಟ ತುಂಬಾ ಸುಸ್ತಾಗುತ್ತೆ ಯಾಕಂದ್ರೆ ತುಂಬಾ ಹೈಟ್ ಇರೋದ್ರಿಂದ ನೋಡಿ ಹತ್ತಿ ಬರ್ತಾ ಇರೋರೆಲ್ಲ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಅಲ್ಲೇ ನಿಂತ್ಕೊಂಡು ಬಿಟ್ರು ಒಂದೊಂದ್ಸಲ ಚಿರತೆಗಳು ಬಂದು ಹೆದರಿಸ್ಬಿಡುತ್ತಂತೆ ಅದಕ್ಕೆ ನಮ್ಮ ಕೈಗೆ ನೋಡಿ ಇಲ್ಲಿ ಕೋಲ್ ಕೊಟ್ಟಿದ್ದಾರೆ ಕೆಳಗೆ ಇದ್ದ ಸ್ಥಳೀಯರು ಹೆಲ್ಪ್ ಮಾಡಿದ್ರು ನಮಗೆ ಕೋಲ್ ಕೊಟ್ಕೊಂಡು ನಾವು ಕೋಲ್ ಇಟ್ಕೊಂಡು ಮೇಲೆ ಹತ್ತಿಸ್ಕೊಂಡು ಸ್ವಲ್ಪ ಜೋರು ಸೌಂಡ್ ಮಾಡ್ಕೊಂಡು ಮೇಲೆಗೆ ಹತ್ತುತ್ತಾ ಹೋಗಬೇಕು ಇಲ್ಲಿ ಮೇಲ್ಗಡೆ ಬಂದಿದ್ದೀವಿ ನಾವು ದೇವಸ್ಥಾನದ ಹತ್ತಿರ ಇಲ್ಲಿ ನಾಗದೇವರ ಕಲ್ಲುಗಳಿದೆ ಇಲ್ಲಿ ಪೂಜೆ ನಡೆಯುತ್ತೆ ಇದ್ರ ಮುಂದೆ ಈ ಕಡೆ ಹೀಗೆ ನೇರವಾಗಿ ಹೋದರೆ ಇಲ್ಲಿ ತುಳಸಿ ಕಟ್ಟೆ ಕಟ್ಟಿದ್ದಾರೆ ಇಲ್ಲೇ ನಿಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇದೆ ಒಂದು ಸಿಂಟೆಕ್ಸ್ ಹಾಕಿದ್ದಾರೆ ಇಲ್ಲಿ ಇದು ತುಳಸಿ ಕಟ್ಟೆ ಈ ಕಡೆಯಿಂದ ನೀವು ಬಲಗಡೆಗೆ ಅಂದರೆ ತುಳಸಿ ಕಟ್ಟೆಯಿಂದ ಬಲಗಡೆಗೆ ತಿರುಗಿದ್ರೆ ಅಲ್ಲಿ ರಂಗನಾಥ ಸ್ವಾಮಿಯ ದೇವಾಲಯವನ್ನು ಕಾಣಬಹುದು ಅಂತೂ ನಾವು ದೇವಸ್ಥಾನವನ್ನು ಈಗ ತಲುಪಿದ್ದೀವಿ ಇಲ್ಲಿ ಬೆಟ್ಟದ ತುದಿಯಲ್ಲಿ ಇರುವಂತಹ ಇದು ಒಂದು ವಿಶಿಷ್ಟವಾದ ದೇಗುಲ ಈಗ ರಂಗನಾಥ ಸ್ವಾಮಿಯ ದರ್ಶನ ನಮಗೆ ಸಿಗಲಿಲ್ಲ ಯಾಕಂದರೆ ಇಲ್ಲಿ ಶನಿವಾರ ಮತ್ತು ಶುಕ್ರವಾರ ಮಾತ್ರ ಇಲ್ಲಿ ಪೂಜೆ ನಡೆಯುತ್ತೆ ಉಳಿದ ದಿನ ಮುಚ್ಚಿರುತ್ತೆ ಆದರೂ ನಾವು ದೇವಸ್ಥಾನವನ್ನು ನೋಡಿಕೊಂಡು ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ನೋಡಿಕೊಂಡು ವಾಪಸ್ ಆಗ್ತಾ ಇದ್ದೀವಿ
ಬಹಳ ಹಳೆಯ ದೇವಸ್ಥಾನ 1999 ರಲ್ಲಿ ನಮ್ಮ ರಾಜ್ಯದ ಅರಣ್ಯ ಇಲಾಖೆಯವರು ಇಲ್ಲಿ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿದ್ದಾರೆ ಅದರದ್ದು ಬೋರ್ಡ್ ಕೂಡ ಇಲ್ಲಿ ಹಾಕಿದ್ದಾರೆ ಸ್ನೇಹಿತರೆ ಇದು ರಂಗನಾಥ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಸಣ್ಣ ಬಂಡೆಕಲ್ಲು ಒಂಥರ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಇರುತ್ತೆ ಇಲ್ಲಿ ಏನೋ ಪೂಜೆ ಎಲ್ಲ ನಡೆಯುತ್ತೆ ಆರಾಮಾಗಿ ಕೂತ್ಕೊಳ್ಬೋದು.